ನಾನು ನಿಮ್ಮ ಸಮೀರಾಚಾರ್ಯ ದಿನದ ಪಂಚಾಂಗವನ್ನು ನೋಡ್ತಾ ಇವತ್ತಿನ ದಿವಸ ಶೋಭಕೃತನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ಪ್ರತಿಪದೆಯಲ್ಲಿ ನಾವು ಇವತ್ತಿನ ದಿವಸ ಇದ್ದೇವೆ ಶತಬಿಷ ನಕ್ಷತ್ರ ಸುಕರ್ಮಯೋಗ ಹಾಗೂ ಭವಕರಣದಲ್ಲಿ ಇವತ್ತಿನ ದಿವಸ ನಾವಿದ್ದೇವೆ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಎಂಟು ನಿಮಿಷಕ್ಕೆ ಆಗಿದೆ ಸೂರ್ಯಾಸ್ತ ಸಾಯಂಕಾಲ ಆರು ನಲವತ್ತೇಳಕ್ಕೆ ಆಗ್ತದೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಮೂರು ಗಂಟೆ ಮೂವತ್ತಾರು ನಿಮಿಷಕ್ಕೆ ಮುಗಿತಾ ಇದೆ ಯಮಗಂಟ ಕಾಲ ಬೆಳಗ್ಗೆ ಆರು ಹತ್ತಕ್ಕೆ ಪ್ರಾರಂಭ ಆಗಿ ಏಳು ನಲವತ್ನಾಲ್ಕಕ್ಕೆ ಮುಗಿತಾ ಇದೆ ಇವತ್ತಿನ ದಿವಸ ನಾನು ಏನೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಯಾವುದಾದ್ರೂ ಒಂದು ಒಳ್ಳೆಯ ಮುಹೂರ್ತವನ್ನು ಕೊಡ್ರಿ ಆ ಕೆಲಸದೊಳಗೆ ನನಗೆ ಜಯ ಸಿಕ್ಕಿರಬೇಕು ಅದು ವಾಹನ ಖರೀದಿನೇ ಆಗಿರ್ಬೋದು ಏನೋ ಡಾಕ್ಯುಮೆಂಟೇಷನ್ ಫಿಕ್ಸ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಅನುಕೂಲತೆಗಳನ್ನು ಕೂಳಿದಂತಹ ಒಂದು ಮುಹೂರ್ತ ಇದ್ದರೆ ಹೇಳಿರಿ ಗುರುಗಳೇ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಇವತ್ತಿನ ದಿವಸ ನಮಗೆ ಅಭಿಜಿನ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಎರಡಕ್ಕೆ ಪ್ರಾರಂಭ ಆಗಿ ಹನ್ನೆರಡು ಐವತ್ತೆರಡಕ್ಕೆ ಮುಗಿತಾಯಿದೆ ದ್ವಾದಶ ರಾಶಿಗಳ ವರ್ಷ ಭವಿಷ್ಯವನ್ನು ಪ್ರಾರಂಭವನ್ನು ಮಾಡೋಣ ಮೊಟ್ಟ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸುಖಕರವಾದಂತಹ ದಿನ ಇರಲಿದೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ಆಗೋದಿಲ್ಲ ಯಾಕೆಂದರೆ ಹಿಂದಿನ ದಿನಮಾನಗಳನ್ನು ಗಮನಿಸಿದಾಗ ಸ್ವಲ್ಪ ಆರೋಗ್ಯದೊಳಗೆ ಹೆಚ್ಚು ಕಡಿಮೆ ಆಗಿರ್ತದೆ ಸೊ ಆದ್ದರಿಂದ ಆರೋಗ್ಯದ ದೃಷ್ಟಿಯಲ್ಲಿ ಎಲ್ಲ ಅನುಕೂಲತೆಗಳು ಪ್ರಾಪ್ತಿಯಾಗ್ತಾ ಇದೆ ಧನ್ ಧನ್ವಂತರ ಏ ನಮಃ ಅಂತನ್ನುವಂತಹ ಮಂತ್ರವನ್ನು ಪ್ರಶ್ನೆ ಮಾಡುವುದರಿಂದ ನಿಮಗೆ ಎಲ್ಲ ರೀತಿಯಾದಂತಹ ಅನುಕೂಲತೆಗಳು ಸಿಗ್ತದೆ ಒಳ್ಳೆಯ ಆಯುಷ್ಯ ಆರೋಗ್ಯದ ಪ್ರಾರ್ಥನೆಗೋಸ್ಕರವಾಗಿ ನೀವು ಔಷಧಗಳನ್ನು ತೆಗೆದುಕೊಳ್ತಿರಬೇಕಾದ್ರೆ ಧನ್ವಂತರ ಏ ನಮಃ ಅಂಥೇಳಿ ಹೇಳಬೇಕು ವೃಷ ವೃಷಭ ವೃಷಭರಾಶಿಯವರಿಗೆ ಇವತ್ತಿನ ದಿವಸ ಎಲ್ಲ ರೀತಿಯಾದಂತಹ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ರಿಯಲ್ ಎಸ್ಟೇಟ್ಗಳಲ್ಲಿ ಅತ್ಯುತ್ತಮವಾದಂತಹ ಲಾಭವನ್ನು ನೋಡ್ತಾ ಇದ್ದೇವೆ ಭೂತತ್ವವನ್ನು ಪ್ರತಿಬಿಂಬಿಸ್ತಕ್ಕಂತಹ ವೃಷಭ ಆ ವೃಷಭದ ಸಂಕೇತವುಳ್ಳಂತಹ ಉಳ್ಳಂತಹ ಎಲ್ಲ ವೃಷಭರಾಶಿಯವರಿಗೂ ಕೂಡ ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮ ಇದು ಫಲ ಕೊಡುವಂಥದ್ದು ಆದ್ದರಿಂದ ಅವಶ್ಯವಾಗಿ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡತಕ್ಕಂಥವರು ಭೂ ವ್ಯಾಪಾರವನ್ನು ಮಾಡತಕ್ಕಂತಹವರು ರೈತರು ಮತ್ತು ಭೂಮಿಗೆ ಸಂಬಂಧಪಟ್ಟಂತಹ ಕೃಷಿ ಕೃಷಿ ಉತ್ಪನ್ನಗಳನ್ನು ಕೃಷಿ ಉಪಕರಣಗಳನ್ನು ಮಾಡುವಂಥವರು ಇವರೆಲ್ಲರಿಗೂ ಕೂಡ ಇವತ್ತಿನ ದಿವಸ ಸಕಲ ಸನ್ಮಂಗಲ ಪ್ರಾಪ್ತಿಯಾಗಲಿದೆ ಆದ್ದರಿಂದ ಭೂದೇವಿಯ ಸ್ಮರಣೆಯನ್ನು ಮಾಡ್ತಾ ಆ ಭೂದೇವಿಗೆ ಒಡೆಯನಾಗಿರ್ತಕ್ಕಂತಹ ಶ್ರೀ ಶ್ರೀನಿವಾಸನ ಸ್ಮರಣೆಯನ್ನು ಮಾಡ್ತಾ ಕಲ್ಯಾಣಾದ್ಭುತ ಗಾತ್ರಾಯ ಕಾವಿದಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ ಅಂತನ್ನುವಂತಹ ಮಾತನ್ನು ಹೇಳ್ತಾ ವೃಷಭ ರಾಶಿಯವರಿಗೆ ಎಲ್ಲ ರೀತಿಯಾದಂತಹ ಭೂಲಾಭಗಳು ದೊರಕೆ ಅಂತನ್ನುವಂತಹ ಪ್ರಾರ್ಥನೆಯನ್ನು ಇವತ್ತಿನ ದಿವಸ ಮಾಡ್ತಾ ಇದ್ದೇವೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಸೌಮ್ಯ ಸ್ವಭಾವದಂತಹ ನೀವು ಜಾಣ್ಮೆಯಿಂದ ಪ್ರಸಂಗಗಳನ್ನು ನೋಡಬೇಕಾಗಿದೆ ಹಾಗೆ ಸುಮ್ಮನೆ ಎಲ್ಲವನ್ನೂ ಕೂಡ ಪರಿಗಣಿಸುವುದಲ್ಲ ಎಲ್ಲ ಪ್ರಸಂಗಗಳನ್ನು ಪರಿಗಣಿಸುವುದಲ್ಲ ಕಿಂತು ಪ್ರಸಂಗದಲ್ಲಿರ್ತಕ್ಕಂತಹ ವಿಶೇಷತೆಯನ್ನು ಗಮನಿಸಿ ವಿಶೇಷವಾಗಿ ಇವತ್ತಿನ ದಿವಸ ಹಾಗಿದ್ರೆ ಏನು ನಡೆಗಳಾಗ್ತವೆ ಏನು ನುಡಿಗಳಾಗ್ತವೆ ಯಾವ ರೀತಿಯಾಗಿರಬಹುದು ಯಾವ ರೀತಿಯಾಗಿ ಆಗಬಹುದು ಈ ಎಲ್ಲ ವಿಚಾರವನ್ನು ತಲೆಯಲ್ಲಿ ತೆಗೆದುಕೊಂಡು ಬಂದು ಒಳ್ಳೆಯ ಜಾಣ್ಮೆಯಿಂದ ನೀವು ನಿರ್ಣಯವನ್ನು ತೆಗೆದುಕೊಳ್ಬೇಕು ಯಾಕೆ ಇವತ್ತಿನ ದಿವಸ ನೀವು ತೆಗೆದುಕೊಂಡಂತಹ ನಿರ್ಣಯ ನಿಮಗೆ ಮುಂದೆ ಭವಿಷ್ಯತ್ ಕಾಲದಲ್ಲಿ ಬರತಕ್ಕಂತಹ ಎಲ್ಲ ಪ್ರಸಂಗಗಳಿಗೆ ಇದು ತಾರಕವಾಗಲಿ ಆದ್ದರಿಂದ ಈ ನಿರ್ಣಯವನ್ನು ತೆಗೆದುಕೊಳ್ತಿರಬೇಕಾದ್ರೆ ಅತ್ಯಂತ ಜಾನ್ಮ ಯಾವ್ರಿಗಾದರೂ ನೀವು ಇವತ್ತು ಹ್ಞೂ ಅನ್ನಬೇಕು ಅಂತಂದ್ರೆ ಬಹಳ ಒಂದು ಪೇಷನ್ಸ್ ಇಟ್ಕೊಂಡು ಅದ್ರ ಬಗ್ಗೆ ವಿಚಾರ ಮಾಡಿ ಮಾತಾಡಿದ್ದು ಸರಿ ಇಲ್ಲೋ ಅಂತನೋದೆಲ್ಲವನ್ನ ತಲೆ ಇಟ್ಕೊಂಡು ನೀವು ಆಮೇಲೆ ಹೂ ಅನ್ಬೇಕು ಸೊ ಇದು ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಇರತಕ್ಕಂತಹ ಭವಿಷ್ಯ ಕರ್ಕರಾಶಿ ಕರ್ಕರಾಶಿಯವರಿಗೆ ಇವತ್ತಿನ ದಿವಸ ಸಕಲ ಸನ್ಮಂಗಲವನ್ನು ನಮ್ಮ ದಿನನಿತ್ಯದ ಭವಿಷ್ಯದಲ್ಲಿ ಹೇಳ್ತಾ ಇದ್ದೇವೆ ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಎಲ್ಲ ಗ್ರಹಗಳ ಅನುಕೂಲ ಇದೆ ಅನುಕೂಲಕರವಾದಂತಹ ಸ್ಥಿತಿಗಳಲ್ಲಿ ಗ್ರಹಗಳಿದ್ದಾಗ ಒಳ್ಳೆಯ ಫಲಗಳನ್ನು ಕೊಡ್ತವೆ ಸೊ ಅಂತಹ ಒಂದು ರಾಜಯೋಗ ಅಂತಲೇ ಹೇಳಬಹುದು ಸೊ ಇಂತಹ ರಾಜಯೋಗದಂತ ಕೂಡಿದಂತಹ ದಿನ ನಿಮ್ಮದಾಗ್ತದೆ ಅನಿರೀಕ್ಷಿತವಾದಂತಹ ಲಾಭಗಳು ಅನಿರೀಕ್ಷಿತವಾದಂತಹ ಸಿಹಿ ಸಿದ್ಧಿಗಳು ಮತ್ತು ದೂರದ ಸಂಬಂಧಿಗಳಿಂದ ಒಳ್ಳೆಯ ವಾರ್ತೆಗಳು ಮತ್ತು ಬಹಳ ದೂರದಲ್ಲಿ ನಂದೆಲ್ಲೋ ಕೆಲಸ ನಡೀಲಿಕ್ಕದ ಸೊ ಆ ಕೆಲಸದ ಒಂದು ವೇಳೆಯಲ್ಲಿ ನಿಮಗೆ ಶುಭ ಸೂಚನೆಗಳು ಶುಭ ಸಂದೇಶಗಳು ಸಿಗುವಂಥದ್ದು ಇದೆಲ್ಲವೂ ಕೂಡ ನಿಮಗಿರುವಂತಹ ಫಲಗಳಾಗಿವೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಬಹಳ ತೇಜಸ್ಸಿನಿಂದ ಕೂಡಿದಂತಹ ದಿನ ಪ್ರಖರವಾಗಿ ನೀವು ಇವತ್ತಿನ ದಿವಸ ಪ್ರಜ್ವಲಿಸ್ತೀರಿ ಅಂದ್ಕೊಂಡಂತಹ ಕೆಲಸ ಕಾರ್ಯಗಳಿಗೆ ತೆರಳಿ ಸೂರ್ಯನನ್ನು ಸ್ಮರಣೆ ಮಾಡಿ ಹೊರಡ್ರಿ ನಿಮ್ಮನ್ನು ಇವತ್ತಿನ ದಿವಸ ಬೀಟ್ ಮಾಡೋರೇ ಯಾರಿಲ್ಲ ಅಂತ ಹೇಳ್ಬೋದು ಯಾಕಂತಂದರೆ ಅಷ್ಟು ಶಕ್ತಿಯಿಂದ ಅಷ್ಟು ವಿಶ್ವಾಸದಿಂದ ಅಷ್ಟು ಹುಮ್ಮಸ್ಸಿನಿಂದ ಇವತ್ತಿನ ದಿವಸ ನೀವು ಹೋಗುವಂಥವ್ರು ಆಗ್ತೀರಿ ಸೊ ಇಂತಹ ಭಾವನೆಗಳೇ ನಿಮ್ಮನ್ನೇ ಗೆಲುವಿಗೆ ತೆಗೆದುಕೊಂಡು ಹೋಗುವಂಥದ್ದು ಸೊ ಆದ್ದರಿಂದ ಅಂತಹ ಗೆಲುವು ನಿಮ್ಮದಾಗಲಿ ಒಳಿತು ನಿಮ್ಮದಾಗಲಿ ಸೊ ಗೆಲ್ಲುವಂತಹ ದಿನ ಇವತ್ತು ಆದ್ದರಿಂದ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಗೆಲುವೇ ನಿಶ್ಚಿತವಾದಂತಹ ಫಲವಾಗಿದೆ ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಬುದ್ಧ ಅಧಿಪತಿಯಾಗಿದ್ದಾನೆ ಸೌಮ್ಯ ಸ್ವಭಾವದವರಾಗಿರ್ತಕ್ಕಂತಹ ನೀವು ಒಳ್ಳೆಯವರ ಜೊತೆ ಕೂಡಿದಾಗ ಒಳ್ಳೆಯವರು ಕೆಟ್ಟವರ ಜೊತೆ ಕೂಡಿದಾಗ ಕೆಟ್ಟವರು ಆದರೆ ಸಜ್ಜನರ ಸಂಘವನ್ನು ಮಾಡಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆದ್ದರಿಂದ ರಾಶಿಯವರು ವಿಶೇಷವಾಗಿ ಸಜ್ಜನರ ಸಂಘವನ್ನು ಮಾಡಿ ಎಲ್ಲಿ ಚಲೋದು ನಡೀಲಿಕ್ಕೆ ಅಲ್ಲಿ ನಿಮ್ಮನ್ನು ನೀವು ತೊಡಸ್ಕಿಸ್ಕೊಡ್ರಿ ಎಲ್ಲ ರೀತಿಯಾದಂತಹ ವಿಚಾರಧಾರೆಗಳು ನಿಮಗೆ ಗೊತ್ತವೆ ಯಾವುದರಿಂದ ಒಳ್ಳೆಯದಾಗ್ತದ ಯಾವ್ದರಿಂದ ಕೆಟ್ಟದಾಗ್ತದೆ ಅದರಿಂದ ಭಾಳ ಬೇರೆಯವ್ರ ಮಾತು ಕೇಳಿಸ್ಕೊಳ್ಳೋದ್ರಾಗ ಅರ್ಥಿಲ್ಲ ಕನ್ಯಾ ರಾಶಿಯವ್ರು ಏನು ಮಾಡಬೇಕಪ್ಪ ಅಂತಂದ್ರೆ ಒಳ್ಳೆಯದನ್ನು ಸೇರಿಸ್ಕೊಳ್ಬೇಕು ಒಳ್ಳೆಯ ವಿಚಾರಗಳನ್ನು ರೂಢಿಸ್ಕೊಳ್ಬೇಕು ಒಳ್ಳೆಯ ಜನರ ಸಂಪರ್ಕವನ್ನು ಮಾಡಬೇಕು ಸೊ ಈ ರೀತಿಯಾಗಿ ಇವತ್ತಿನ ದಿವಸ ನೀವು ಕಳೆದ್ರಿ ಅಂತಂತಂದರೆ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಬರುವುದಿಲ್ಲ ಅದೇ ನೀವೇನಾದರೂ ತದ್ವಿರುದ್ಧವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಿರಿ ಅಂತಂದರೆ ಆಗ ಮಾತ್ರ ನಿಮಗೆ ಸಂಕಟಗಳು ಕಟ್ಟಿಟ್ಟಂತಹ ಬುತ್ತಿ ಅಂತ ಹೇಳಿ ಇವತ್ತಿನ ದಿವಸ ದಿನ ಭವಿಷ್ಯದಲ್ಲಿ ನಿಮಗೆ ಹೇಳ್ತಾ ರಾಶಿ ತುಲಾರಾಶಿ ತುಲಾರಾಶಿಯವರು ವಿಶೇಷವಾಗಿ ವ್ಯಾಪಾರ ವಹಿವಾಟಿನಲ್ಲಿ ಇವತ್ತಿನ ದಿವಸ ಹೆಚ್ಚಿನ ಆಸಕ್ತಿ ಉಳ್ಳವರಾಗ್ತೀರಿ ಹೊಸ ಖರೀದಿಗೆ ಇವತ್ತಿನ ದಿವಸ ನಿಮಗೆ ಹೊಸ ಆಯಾಮ ಸೃಷ್ಟಿ ಆಗ್ತದೆ ಮತ್ತು ಏನಾದ್ರೂ ಖರೀದಿ ಮಾಡ್ಬೇಕು ಅಂತ ಬಾಧಿವ ಅನ್ಕೊಂಡಿದ್ರಿ ಅಂತಂದ್ರೆ ಅದೆಲ್ಲಕ್ಕೂ ಕೂಡ ತಾರಕವಾದಂತಹ ದಿನವಾಗ್ತದೆ ಮತ್ತು ವಿಶೇಷವಾಗಿ ನಾನು ಏನೋ ಒಂದು ಖರೀದಿ ಮಾಡಲಿಕ್ಕತ್ತೇನೆ ಅದರ ಲಾಭ ಆಗ್ತದೋ ಇಲ್ಲೋ ಅಥವಾ ಲಾಭದಿಂದ ಇದನ್ನು ಖರೀದಿ ಮಾಡ್ಲಿಕ್ಕತ್ತೇನೆ ಅನ್ನೋ ಒಂದು ಪ್ರಶ್ನೆ ಮಾಡಿಕೊಂಡ್ರೆ ಅವಶ್ಯವಾಗಿ ಇವತ್ತು ಏನೇ ಖರೀದಿ ಮಾಡಿದರೂ ಕೂಡ ಅದು ಲಾಭದಿಂದನೇ ಕೂಡಿರ್ತದೆ ನೀವು ತಗೊಳ್ಳೋ ಮುಂದಾಗ ಲಾಭ ಆಗದೆ ಇದ್ದರೂ ಮುಂದೆ ಅದು ಕಾರ್ಯಗತವಾದಾಗ ಅದು ನಿಮಗೆ ಲಾಭವನ್ನು ಕೊಡುವಂಥದ್ದು ಆಗ್ತದೆ ಸೊ ಇಷ್ಟು ವಿಶೇಷವಾದಂತಹ ಲಾಭದಿಂದ ಕೂಡಿದಂತಹ ನಿಮ್ಮ ದಿನ ನಿಮ್ಮದಾಗಲಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಮಂಗಳನ ಉಪಾಸನೆಯನ್ನು ಮಾಡಬೇಕು ಲಕ್ಷ್ಮೀ ನರಸಿಂಹದೇವರ ಸ್ಮರಣೆಯನ್ನು ಮಾಡಬೇಕು ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಮೊನ್ನೆ ಶನಿ ಶಾತಿ ಒಂದು ಶನಿಯ ಪ್ರಭಾವದಿಂದ ಈಗ ತಾನೇ ನೀವು ಹೊರಗಡೆ ಬಂದಿದ್ದೀರಿ ಆದ್ದರಿಂದ ಸ್ವಲ್ಪ ಛಾಯೆ ಆ ಶನಿದೇವರ ಛಾಯೆ ನಿಮ್ಮ ಮೇಲೆ ಇರ್ತದೆ ಅದರಿಂದ ಎಲ್ಲವೂ ಒಳಿತಾಗಲಿ ಶುಭವಾಗಲಿ ಅಂತನೋ ಹಾರೈಕೆಯನ್ನು ಇಟ್ಟುಕೊಂಡು ಲಕ್ಷ್ಮೀ ನರಸಿಂಹದೇವರ ಉಪಾಸನೆ ಮಂಗಳನ ಸ್ಮರಣೆ ಇದು ನಿಮಗೆ ತಾರಕವಾದಂತಹ ಮಂತ್ರ ಮತ್ತು ವೃಶ್ಚಿಕ ರಾಶಿಯವರಿಗೆ ಇನ್ಮುಂದೆ ರಾಜಯೋಗ ಪ್ರಾರಂಭವಾಗ್ತಾ ಇದೆ ಆ ರಾಜಯೋಗದಿಂದ ಕೂಡಿದಂತಹ ವೃಶ್ಚಿಕ ರಾಶಿಯವರು ನೀವು ಆಳುವಂತಹ ಒಂದು ಯೋಗಕ್ಕೆ ಬರ್ತೀರಿ ರಾಜರ ಯೋಗಕ್ಕೆ ಬರ್ತೀರಿ ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಸಕಲ ಸನ್ಮಂಗಲ ಪ್ರಾಪ್ತಿಯಾಗ್ತದೆ ಧನು ರಾಶಿ ಧನು ರಾಶಿಯವರಿಗೆ ಇವತ್ತಿನ ದಿವಸ ಸೂರ್ಯೋಪಾಸನೆಯಿಂದ ಫಲ ಇದೆ ಆದ್ದರಿಂದ ಸೂರ್ಯನ ಉಪಾಸನೆಯನ್ನು ಮಾಡಿ ಸಾಯಂಕಾಲದ ಸೂರ್ಯಾಸ್ತ ಸಮಯದಲ್ಲಿ ಮತ್ತು ಸಾಧ್ಯವಾದರೆ ನಾಳೆ ಬೆಳಗ್ಗೆ ಆಗುವಂತಹ ಸೂರ್ಯೋದಯದ ಸಮಯದಲ್ಲಿ ಸೂರ್ಯಾರ್ಘ್ಯವನ್ನು ಕೊಡುವಂಥದ್ದು ಸೊ ಈ ರೀತಿಯಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವುದರ ಮುಖಾಂತರವಾಗಿ ಜೀವನದಲ್ಲಿ ಇರತಕ್ಕಂತಹ ಕಷ್ಟಗಳು ವಿಘ್ನಗಳು ಸಂಕಟಗಳು ದೂರವಾಗಲಿ ವಿಶೇಷವಾಗಿ ಸೂರ್ಯೋನ್ಮುಖಿಯಾಗಿ ಯಾವ ರೀತಿಯಾಗಿ ಜೀವನ ನಡೀತದೆ ಯಾವತ್ತಿದ್ರೂ ಕೂಡ ನೀವು ಸೂರ್ಯಕಾಂತಿ ಹೂವನ್ನು ನೋಡ್ಬೋದು ಯಾವ ಕಡೆ ಸೂರ್ಯ ಬರ್ತಾನೆ ಆ ಕಡೆಗೆ ತನ್ನನ್ನು ತಾನು ಹೊರಳಿಸ್ಕೊಳ್ತದೆ ಅದೇ ರೀತಿಯಾಗಿ ನಮ್ಮ ಜೀವನವು ಕೂಡ ಅಂತಹ ಸೂರ್ಯನ ಬೆಳಕು ಎಲ್ಲೆಲ್ಲಿ ಚೆಲ್ತದೆ ಆ ರೀತಿಯಾಗಿ ಪ್ರಕಾಶಮಾನವಾದಂತಹ ಜೀವನ ನಮ್ಮದಾಗಲಿ ಅಂತನ್ನುವಂತಹ ಪ್ರಾರ್ಥನೆಯನ್ನು ಒಳಗೊಂಡು ನೀವು ವಿಶೇಷವಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಸಲ್ಲಿಸಿದ್ರಿ ಅಂತಂದರೆ ಆಗ ನಿಮಗೆ ಸೂರ್ಯೋಪಾಸನೆಯ ಪರಿಪೂರ್ಣವಾದಂತಹ ಫಲ ಪ್ರಾಪ್ತಿಯಾಗ್ತದೆ ಮಕರ ರಾಶಿ ಮಕರ ರಾಶಿಯವರಿಗೆ ವಿಶೇಷವಾಗಿ ಶನಿಯ ಒಂದು ತೊಂದರೆಯಲ್ಲಿ ಇದ್ದೀರಿ ಸಾಡೆ ಸಾತಿ ಇತ್ಯಾದಿ ತೊಂದರೆಗಳು ಬರ್ತಾ ಇವೆ ಅಷ್ಟಮ ಪಂಚಮ ಶನ ಈ ಎಲ್ಲ ಶನೇಶ್ವರ ಒಂದು ಪ್ರಭೆಯಲ್ಲಿ ನಾವು ಬರ್ತಾ ಇದ್ದೇವೆ ಅದರಿಂದ ನಾವು ಏನು ಮಾಡಬೇಕು ಅಂತ ಪ್ರಶ್ನೆಯನ್ನು ಮಾಡಿಕೊಂಡಾಗ ನೀವು ಮಾಡಬೇಕಾದದ್ದಿಷ್ಟೇ ಎಳ್ಳಿನ ದಾನವನ್ನು ಮಾಡಬೇಕು ಎಳ್ಳೆಣ್ಣೆಯ ಉಪಯೋಗವನ್ನು ಮಾಡಬೇಕು ಅದು ಸ್ನಾನಾದಿ ಕರ್ಮಗಳಲ್ಲಿ ಇರ್ಬೋದು ಅಥವಾ ಮಾಡ್ತಕ್ಕಂತಹ ಅಡಿಗೆ ಆದಿ ಕರ್ಮಗಳಲ್ಲಿ ಇರ್ಬೋದು ಸೊ ಈ ಎಲ್ಲ ರೀತಿಯಾದಂತಹ ಕರ್ಮಗಳಲ್ಲಿ ನೀವು ಎಳ್ಳಿನ ಪ್ರಮಾಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಬಳಕೆ ಮಾಡಿದಾಗ ನಿಮಗೆ ಎಲ್ಲ ರೀತಿಯಾದಂಥ ಒಳಿತು ಎಲ್ಲರಿಗಿಂತ ಮುಖ್ಯವಾಗಿ ಸತ್ಕರ್ಮವನ್ನು ಮಾಡಬೇಕು ಯಾಕಂದರೆ ಶನಿದೇವರು ಬಂದಾಗ ಕರ್ಮಗಳು ಎಷ್ಟು ಶುದ್ಧವಾಗಿರ್ತದೆ ಅಷ್ಟೇ ಸುಮಧುರವಾದಂತಹ ಫಲಗಳು ನಮಗೆ ಸಿಗ್ತದೆ ನಮ್ಮ ನಮ್ಮ ಕಷ್ಟಗಳನ್ನು ನಾವು ಶನಿದೇವರಿಗೆ ಹೇಳ್ಕೊಳ್ಳೋದರೊಟ್ಟಿಗೆ ನಾವು ಕರ್ಮವನ್ನು ಸರಿಯಾಗಿ ಮಾಡಬೇಕು ಸೊ ಅದಕ್ಕೆ ಕರ್ಮಾದಿಗಳನ್ನು ಮಾಡ್ತಿರಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾಡಿ ಮತ್ತು ಸುಕರ್ಮಗಳನ್ನೇ ಮಾಡಿರಿ ಇದರಿಂದ ನಿಮಗೆ ಫಲಪ್ರಾಪ್ತಿ ಆಗ್ತದೆ ಕುಂಭರಾಶಿ ಕುಂಭರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷವಾಗಿ ಸನ್ಮಂಗಲವನ್ನು ಕೊಡ್ತಕ್ಕಂತಹ ದಿನ ಆಗಿದೆ ಮತ್ತು ವಿಶೇಷವಾಗಿ ಗಜಕೇಸರಿ ಯೋಗ ಈ ಕುಂಭರಾಶಿಯವರಿಗೆ ಇದೆ ಆದ್ದರಿಂದ ಈ ಗಜಕೇಸರಿ ಯೋಗದಲ್ಲಿ ಎಲ್ಲವೂ ಕೂಡ ನೀವು ಕೇಳಿದಂಥದ್ದು ಎಲ್ಲವೂ ಕೂಡ ನಿಮ್ಮನ್ನು ಬಂದು ಆಗ್ತದೆ ಆದ್ದರಿಂದ ಏನೇನು ಅಪೇಕ್ಷೆ ಪಡ್ತೀರಿ ಆ ಅಪೇಕ್ಷೆ ಪಟ್ಟಂತಹ ಎಲ್ಲವೂ ಕೂಡ ನಿಮಗೆ ಸಿಗುವಂಥದ್ದಾಗ್ತದೆ ಆದ್ದರಿಂದ ಕುಂಭರಾಶಿಯವರು ವಿಶೇಷವಾಗಿ ಶನಿಯ ಉಪಾಸನೆಯನ್ನು ಮಾಡ್ತಾ ಮತ್ತು ವಿಶೇಷವಾಗಿ ಗಜಕೇಸರಿಯ ಯೋಗದಲ್ಲಿದ್ದೇವೆ ಹೇಳಿ ಒಳ್ಳೆಯದು ಆಗ್ತದೆ ಯಾವುದು ನಿಮಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂಥದ್ದನ್ನು ಮಾತ್ರ ದೇವರಲ್ಲಿ ಕೇಳಿ ಆದ್ದರಿಂದ ಕುಂಭರಾಶಿಯವರಿಗೆ ಇವತ್ತಿನ ದಿವಸ ನಡೆತಕ್ಕಂತಹ ಈ ಗಜಕೇಸರಿ ಯೋಗದೊಳಗೆ ನೀವು ಅಂದ್ಕೊಂಡಂತಹ ಎಲ್ಲ ರೀತಿಯಾದಂತಹ ಸುಪ್ರಭೆಗಳು ಸುಫಲಗಳು ನಿಮ್ಮದಾಗ್ತದೆ ಮೀನರಾಶಿ ಮೀನರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಜಲಾಂತರಗಾಮಿಗಳಾಗಿ ಮತ್ತು ಜಲದ ಕುರಿತಾಗಿ ವಿಶ್ಲೇಷಣೆಯನ್ನು ಮಾಡುವಂಥವ್ರು ಅಥವಾ ನೀರಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ವಹಿವಾಟು ಉಳ್ಳವರು ಮತ್ತು ನೀರನ್ನು ಪ್ರಮುಖವಾಗಿ ಬಳಸುವಂಥವ್ರು ಯಾಕಂದರೆ ನೀರಿಲ್ಲಾರದೇನೆ ಯಾವ ಜೀವರಾಶಿಯೂ ಇಲ್ಲ ಸೊ ಅಂತಹ ನೀರನ್ನು ಬಳಸ್ತಕ್ಕಂತಹ ರಾಶಿಯವರು ಹೆಚ್ಚಿನ ಪ್ರಮಾಣದೊಳಗೆ ಈಗ ಎಷ್ಟು ನೀವು ನೀರು ಬಳಸ್ತೀರಿ ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ನೀರನ್ನು ಬಳಸಬೇಕು ನೀರನ್ನು ದಾನವಾಗಿ ಕೊಡಬೇಕು ನೀರ ದಾನ ಹೆಂಗೆ ಕೊಡೋದ್ರಿ ಅಂತಂದರೆ ಯಾರಿಗೆ ಬಯಾರಿಕೆ ಆಗಿರ್ತದೋ ಅವರಿಗೆ ನೀರನ್ನು ಕೊಡೋದರಿಂದ ನೀರಿನ ದಾನವಾಗ್ತದೆ ಸೊ ಇಂತಹ ತಂಪು ಪಾನೀಯವನ್ನು ದಾನ ರೂಪೇಣ ಕೊಡುವಂಥದ್ದು ಮತ್ತು ನೀವು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಸ್ವೀಕಾರ ಮಾಡುವಂಥದ್ದು ಒಂದೇದ್ದು ನಿಮ್ಮ ಆರೋಗ್ಯವೂ ವೃದ್ಧಿಯಾಗ್ತದೆ ಎರಡನೇದ್ದು ದಾನವನ್ನು ಕೊಟ್ಟಂತಹ ಫಲರೂಪವಾಗಿ ನಿಮ್ಮ ರಾಶಿಗೆ ಸಂಬಂಧಪಟ್ಟಂತಹ ಏನಾದರೂ ದೋಷಗಳಿದ್ದರೆ ಆ ದೋಷಗಳೆಲ್ಲವೂ ಕೂಡ ಪರಿಹಾರವಾಗ್ತದೆ ಅಂತನ್ನುವುದು ಇದು ದ್ವಾದಶ ರಾಶಿಗಳ ಇವತ್ತಿನ ದೈನಂದಿನ ಭವಿಷ್ಯವಾಗಿದೆ ಇವತ್ತಿನ ದಿವಸ ಪರಿಹಾರ ಭಾಗದಲ್ಲಿ ನಾನು ಮತ್ತೊಂದು ಮಂತ್ರವನ್ನು ನಿಮಗೆ ಹೇಳ್ತಾ ಇದ್ದೇನೆ ಈ ಮಂತ್ರ ಎಲ್ಲ ರೀತಿಯಾದಂತಹ ಸಾಂಸಾರಿಕ ಭಯಗಳನ್ನು ಹೋಗಿಸುವಂಥದ್ದು ಎಲ್ಲ ರೀತಿಯಾದಂತಹ ಕಷ್ಟಗಳನ್ನು ಪರಿಹಾರ ಮಾಡುವಂಥದ್ದು ವಿಶೇಷವಾಗಿ ಮನಸ್ಸಿನ ಕ್ಲೇಷಗಳನ್ನು ದೂರ ಮಾಡಿ ಎಲ್ಲ ರೀತಿಯಾದಂತಹ ವಿದ್ಯೆಗಳನ್ನು ದಯಪಾಲಿಸುವಂಥದ್ದು ವಿದ್ಯಾ ವಿನಯನ ಶೋಭತೆ ಅಂತೇಳಿ ಹೇಳ್ತಾರೆ ವಿದ್ಯೆ ಇದು ವಿನಯದಿಂದ ಮಾತ್ರ ಸೇರಿದಾಗ ನಮಗೆ ಶೋಭೆಯನ್ನು ತಂದುಕೊಡುತ್ತೆ ಕೊಡುತ್ತೆ ಸೊ ಅಂತಹ ವಿನಯತೆಯನ್ನು ಸರಳತೆಯನ್ನು ಮತ್ತು ಜ್ಞಾನವನ್ನು ಕೊಡ್ತಕ್ಕಂತಹ ಈ ಮಹಾಮಂತ್ರದ ಜಪ ಯಾವ ರೀತಿಯಾಗಿರಬೇಕು ಯಾವ ರೀತಿಯಾಗಿ ಇದಕ್ಕೆ ದೇವರು ಯಾರು ಯಾವ ರೀತಿಯಾಗಿ ಇದರ ಉಪಾಸನೆ ಇರ್ತದೆ ಇದನ್ನು ಎಷ್ಟು ದಿವಸ ಮಾಡಬೇಕು ಯಾವ ಹೊತ್ತಿನಲ್ಲಿ ಮಾಡಬೇಕು ಎಷ್ಟು ಬಾರಿ ಮಾಡಬೇಕು ಇದೆಲ್ಲದರ ಬಗ್ಗೆ ನಿಮಗೆ ಹೊತ್ತಿನ ದಿವಸ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಈ ಮಹಾಮಂತ್ರ ಶ್ರೀ ಕೃಷ್ಣನಿಗೆ ಸಮರ್ಪಿತವಾದದ್ದು ಕೃಷ್ಣ ಜ್ಞಾನವನ್ನು ಕೊಡುವಂಥವನು ಭಗವದ್ಗೀತೆಯಂತಹ ಬೋಧನೆಯನ್ನು ನಾವು ನೋಡಿದಾಗ ನಮಗೆ ಆಶ್ಚರ್ಯ ಅನ್ನಿಸ್ತದೆ ಯಾಕೆ ಅಂತಂದರೆ ಯುದ್ಧದ ಮಧ್ಯದಲ್ಲಿ ಅರ್ಜುನನಿಗೆ ಬಂದು ಒದಗಿದಂತಹ ದೊಡ್ಡ ಸಂಕಟ ಏನು ಅಂತಂದರೆ ಯುದ್ಧ ಮಾಡಬೇಕು ಮಾಡಬಾರ್ದು ಅಂತನ್ನುವಂಥದ್ದೇ ಒಂದು ದೊಡ್ಡ ಸಂಕಟ ಅರ್ಜುನನಿಗೆ ಬಂದು ಒದಗಿತು ಸೊ ಇಂತಹ ಬಂದು ಒದಗಿದಂತಹ ಸಂಕಟವನ್ನು ದೂರ ಮಾಡಿದಂಥದ್ದು ಭಗವದ್ಗೀತೆ ಆ ಭಗವಂತ ಹೇಳಿದಂತಹ ಹಾಡು ಸೊ ಈ ಹಾಡಿನ ಮುಖಾಂತರವಾಗಿಯೇ ಅರ್ಜುನನಿಗೆ ಉಪದೇಶವನ್ನು ಮಾಡಿದ್ದಾನೆ ಪರಮಾತ್ಮ ಅದಕ್ಕೆ ಉಪದೇಶ ಉಪದೇಶ ಅಂತಂದ್ರೆ ಏನು ಅಂತಂದ್ರೆ ಉಪ ಅಂತಂದ್ರೆ ಹತ್ತಿರ ದೇಶ ಅಂತಂದ್ರೆ ಕರ್ಕೊಂಡು ಹೋಗೋದು ಯಾವುದು ನಮ್ಮ ಇನ್ನ ಹತ್ತಿರ ಕರ್ಕೊಂಡು ಹೋಗ್ತದೆ ಯಾವುದರ ಹತ್ತಿರ ಕರ್ಕೊಂಡು ಹೋಗ್ತದೆ ಅಂತಂತಂದರೆ ನಮ್ಮ ಜೀವನದ ಲಕ್ಷ ಉದ್ದೇಶಗಳ ಹತ್ತಿರ ಕರ್ಕೊಂಡು ಹೋಗ್ತದೆ ಅಂತಹ ಉಪದೇಶವೇ ಆ ಭಗವದ್ಗೀತೆಯ ಸಾರ ಸೊ ಅಂತಹ ಕೃಷ್ಣ ಪರಮಾತ್ಮನ ಅನುಗ್ರಹಕ್ಕೋಸ್ಕರವಾಗಿ ನಾವು ಹೇಳುವಂತಹ ಮಂತ್ರ ಏನು ನಮ್ಮ ಕಷ್ಟಗಳನ್ನು ಅದು ಹೇಗೆ ಪರಿಹಾರ ಮಾಡ್ತದೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಈ ಮಂತ್ರ ಉತ್ತರವಾಗಿದೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಮತ್ತೊಮ್ಮೆ ಈ ಮಹಾಮಂತ್ರವನ್ನು ಹೇಳ್ತಾ ಇದ್ದೇನೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈ ಮಂತ್ರವನ್ನು ಒಂದೇ ಒಂದು ಬಾರಿ ಭಕ್ತಿಯಿಂದ ಹೇಳಿದರೆ ಸಾಕು ಯಾಕೆ ಅಂತಂದ್ರೆ ಸಾವಿರ ಬಾರಿ ನಾವು ಯಾವುದೇ ನಾಮವನ್ನು ಹೇಳೋದ್ರಕ್ಕಿಂತ ಕೃಷ್ಣನ ಸ್ಮರಣೆಯನ್ನು ನಿತ್ಯ ನಿರಂತರವಾಗಿ ಮಾಡಬೇಕು ಅದಕ್ಕೆ ದಾಸರು ಹೇಳ್ತಾರೆ ಏನು ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಪೂರ್ತಿ ಮಂತ್ರ ನನಗೆ ಬರುವುದಿಲ್ಲ ಅಂತನ್ನುವಂಥವ್ರು ಕೃಷ್ಣ 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 ಅಂತ ಮೂರು ಬಾರಿ ಅಂದ್ರೂ ಸಾಕು ಕೃಷ್ಣಾಯ ವಾಸುದೇವಾಯ ಹರೆಯ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈ ಮಂತ್ರವನ್ನು ಒಂದು ಬಾರಿ ಹೇಳಿ ಇಲ್ಲ ಸಾಧ್ಯವಾಗೋದಿಲ್ಲ ಕೃಷ್ಣ 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 ಅಂಥೇಳಿ ಮೂರು ಬಾರಿ ಆ ಕೃಷ್ಣನ ಸ್ಮರಣೆಯನ್ನು ಮಾಡಬೇಕು ಯಾಕೆ ಅಂತಂದರೆ ನಮ್ಮ ಸೃಷ್ಟಿ ಸ್ಥಿತಿ ಮತ್ತು ಲಯ ಈ ಮೂರು ಕೂಡ ಇವತ್ತಿನ ದಿವಸ ಕಾಪಾಡುವಂಥವನು ಆ ಪರಮಾತ್ಮ ಸೃಷ್ಟಿ ಆಗೋಗ್ಬಿಟ್ಟಿದೆ ಬಂದ್ಬಿಟ್ಟೇವೆ ಈ ಭೂಮಿಯ ಮೇಲೆ ಸ್ಥಿತಿ ನಡೀತಾ ಇದೆ ಯಾವುದೋ ಒಂದು ಸ್ಥಿತಿಯಲ್ಲಿದ್ದೇವೆ ಅದು ಯಾವ ಸ್ಥಿತಿಯೊಳಗಿದ್ದೇವೆ ಅನ್ನೋದು ಆ ಕೃಷ್ಣನಿಗೆ ಗೊತ್ತು ಲಯ ಒಂದಿಲ್ಲ ಒಂದು ದಿವಸ ಹಾಗೆ ಆಗ್ತದೆ ಆದರೆ ಈ ಸ್ಥಿತಿ ಮತ್ತು ಲಯಗಳಲ್ಲಿ ಯಾವ ರೀತಿಯಾದಂತಹ ಸ್ಥಿತಿ ನಮ್ಮದಾಗಿದೆ ಯಾವ ರೀತಿಯಾದಂತಹ ಲಯ ಆಗಬೇಕಾಗಿದೆ ಯಾವ ರೀತಿಯಾದಂತಹ ಸ್ಥಿತಿಯನ್ನು ನಾವು ಕಾಪಾಡಿಕೊಳ್ಬೇಕು ಯಾವ ರೀತಿಯಾದಂತಹ ಲಯ ನಮ್ಮ ಜೀವನದೊಳಗೆ ನಡಿಬೇಕು ಈ ಎಲ್ಲ ವಿಚಾರಧಾರೆಗಳನ್ನು ಆ ಕೃಷ್ಣನ ಚರಣಾನವಿಂದಗಳಿಗೆಯೇ ಸಮರ್ಪಣೆ ಮಾಡ್ತದೆ ಅದಕ್ಕೆ ಪ್ರಣತಃ ಕ್ಲೇಶನಾಶಾಯ ಅಂತ ಪ್ರಣತಃ ಯಾರು ತಮ್ಮನ್ನು ತಾವು ಸರೆಂಡರ್ ಮಾಡ್ತಾರೆ ಕೃಷ್ಣನಿಗೆ ತಮ್ಮನ್ನು ತಮ್ಮ ಪಾದಾರವಿಂದಗಳಲ್ಲಿ ಆ ಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತಾರೆ ಅಂಥವ್ರಿಗೆ ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾಭ ಪ್ರಕೃತಿಯ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ ಅಂತ ಅದಕ್ಕೆ ನಾರಾಯಣನಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಬೇಕು ಸಮರ್ಪಣಾ ಭಾವ ಇಲ್ಲದೆ ಇರತಕ್ಕಂತಹ ಭಕ್ತಿ ಇದು ವ್ಯರ್ಥ ಆದ್ದರಿಂದ ಸಮರ್ಪಣಾ ಭಾವದಿಂದ ನಾವೇನು ಮಾಡ್ತೇವೆ ಅಂತಂತಂದ್ರೆ ಸಾವಿರಾರು ಮಂತ್ರಗಳನ್ನು ಹೇಳ್ತೇವೆ ಲಕ್ಷಾವಧಿ ಹಾಡುಗಳನ್ನು ಹೇಳ್ತೇವೆ ಬೇಕಾದಷ್ಟು ಪ್ರದಕ್ಷಿಣೆ ಹಾಕ್ತೇವೆ ನಮಸ್ಕಾರ ಮಾಡ್ತೇವೆ ಒಳ್ಳೆಯ ಕರ್ಮವನ್ನು ಮಾಡ್ತೇವೆ ಒಳ್ಳೆಯ ಮನಸ್ಸಿರ್ತದೆ ಆದರೆ ಎಲ್ಲೋ ಒಂದು ಕಡೆಗೆ ಬೇರೆಯವರನ್ನು ನೋಡಿದಾಗ ನಮಗೆ ಹೊಟ್ಟೆ ಕಿಚ್ಚಿರ್ತದೆ ಸೊ ಆ ಹೊಟ್ಟೆ ಕಿಚ್ಚಿನಿಂದ ಏನಾಗ್ತದೆ ಅಂತಂದರೆ ನಮ್ಮದನ್ನ ನಾವು ಕಳ್ಕೊಂಡು ಬಿಡ್ತೇವೆ ಬೇರೆಯವರನ್ನು ಎಷ್ಟು ನಾವು ಸ್ಮರಣೆ ಮಾಡ್ಕೊಳ್ತೇವೆ ಅಷ್ಟು ಅವ್ರಿಗೂ ಒಳ್ಳೆಯದಾಗ್ತಿರ್ತದೆ ನಮ್ಮ ಬಗ್ಗೆ ನಾವು ಚಿಂತನೆಯನ್ನು ಮಾಡಿಕೊಳ್ಬೇಕು ಯಾಕೆ ಅವರ ಶರೀರ ಅವರ ಆತ್ಮ ನಮ್ಮ ಶರೀರ ನಮ್ಮ ಆತ್ಮ ನಮ್ಮ ನಮ್ಮ ದೇಹದ ರಚನೆಯಾಗಿದೆ ಆ ದೇಹದ ರಚನೆಯೊಳಗಡೆ ಒಂದು ಆತ್ಮ ಇದೆ ಆ ಆತ್ಮನಿಗೆ ಪರಮಶ್ರೇಯಸ್ಕರವಾದಂತಹ ಮೋಕ್ಷಾದಿ ಫಲಗಳಾಗಬೇಕಾಗಿದೆ ಆದ್ದರಿಂದ ಈ ಒಂದು ದೇಹಕ್ಕೆ ಈ ದೇಹದಿಂದ ಆಗತಕ್ಕಂತಹ ಕರ್ಮಕ್ಕೆ ಪುಷ್ಟಿದಾಯಕವಾಗಿರತಕ್ಕಂತಹ ಒಂದು ಮಂತ್ರ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಷನಾಶಾಯ ಯಾವಾಗಿದ್ರೂ ಯಾವಾಗಿದ್ದರೂ ಕೂಡ ಮನುಷ್ಯನಿಗೆ ಜೀವನದೊಳಗೆ ಗೊತ್ತಿದ್ದೋ ಗೊತ್ತಿಲ್ಲ ಆಡ್ದೇ ಇರ್ತಕ್ಕಂತಹ ಸಂಕಟಗಳು ವಿಘ್ನಗಳು ಕಷ್ಟಗಳನ್ನೇ ಬಹಳ ಹೇಳ್ಕೊಂಡಿರ್ತೇವೆ ಏನಂತ ಏ ನನಗೇನಿಲ್ಲ ಹೆಂಗಿದ್ದೀರಿ ಅಂತ ಕೇಳಿದ್ರೆ ಏ ಆರಾಮಿದ್ದೇವೆ ಅಂತ ಹೇಳ್ತೇವೆ ಆದರೆ ಎಷ್ಟು ಆರಾಮಿದ್ದೇವೆ ಅಂತ ನಮಗೆ ಗೊತ್ತದ ಯಾಕ ಹೇಳು ಮುಂದಾಗ ಭಾಳ ಸರಳ ಆರಾಮ ಆರಾಮಂಥೇಳಿ ಆದರೆ ಆರಾಮಾಗಿ ಇರಲಿಕ್ಕೆ ಬಹಳ ಕಠಿಣ ಇದೆ ಕೆಲವೊಂದು ನಮ್ಮಷ್ಟಕ್ಕೆ ನಾವು ಇರ್ತೇವೆ ಅಂತಂದರೂ ಜನ ನಮ್ಮನ್ನು ಬಿಡುವುದಿಲ್ಲ ಏ ಇಲ್ಲ ನಾವು ಸುಖಶಾಂತಿಗಳಿಂದ ಇರ್ತೇವೆ ಅದನ್ನ ಏನು ಬೇಕಾದದ್ದಾಗಲಿ ಅಂತಂದು ಕಷ್ಟಪಡ್ತೇವೆ ಅಂತಂದ್ರೂ ಅದು ಸಾಧ್ಯ ಆಗುವುದಿಲ್ಲ ಅದಕ್ಕೆ ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡಾಗ ನಾವು ಏನು ಮಾಡಬೇಕು ಪ್ರಣತಃ ಕೃಷ್ಣನಿಗೆ ನಮ್ಮ ಪ್ರಣಾಮಗಳನ್ನು ತಿಳಿಸ್ತಾ ಅವನಿಗೆ ಹೇಳಬೇಕು ನನ್ನದೆಲ್ಲವನ್ನು ನಿನಗೆ ಸಮರ್ಪಣೆ ಮಾಡಿದೆ ನಾಹಂ ಕರ್ತ ಹರಿ ಕರ್ತ ನಾನು ಮಾಡುವಂಥದ್ದಲ್ಲ ನೀನು ಮಾಡಿಸುವಂಥದ್ದು ನೀನು ಪ್ರೇರಣೆ ಮಾಡುವಂಥದ್ದು ನೀನು ಪ್ರೇರೇಪಿಸುವಂಥದ್ದು ಯಾವುದು ಸರಿಯಾಗಿದೆ ಅದನ್ನೇ ಪ್ರೇರೇಪಣೆ ಮಾಡು ಅದನ್ನೇ ನನ್ನ ಕಡೆಯಿಂದ ಮಾಡಿಸು ಒಳಿತನ್ನೇ ಮಾಡಿಸು ಶುಭವನ್ನೇ ಮಾಡಿಸು ಸನ್ಮಂಗಲವನ್ನೇ ಮಾಡಿಸು ಯಾರ ಮನಸ್ಸು ನೋಯಿಸಬೇಡ ಅದಕ್ಕೆ ಒಂದು ಮಾತು ಹೇಳ್ತದೆ ಏನು ಅಂತಂದರೆ ಜಗತ್ತಿನೊಳಗೆ ಎಲ್ಲರಿಗಿಂತ ದೊಡ್ಡ ಪಾಪ ಯಾವುದು ಅಂತಂತಂದರೆ ಬೇರೆಯವರ ಮನಸ್ಸನ್ನು ನೋಯಿಸೋದೇ ದೊಡ್ಡ ಪಾಪ ಅಂತ ಅದು ಯಾವುದೇ ರೀತಿಯಿಂದ ಇರ್ಬೋದು ಮಾತಿನಿಂದ ಇರ್ಬೋದು ಕೃತಿಯಿಂದ ಇರ್ಬೋದು ಅಥವಾ ಅವರು ನಮ್ಮನ್ನು ನೋಯಿಸ್ತಿರ್ಬೋದು ಏನೇ ಇರ್ಬೋದು ಅದು ಏನೇ ಇದ್ದರೂ ಕೂಡ ನಾವು ಮಾಡತಕ್ಕಂತಹ ಕೃತಿಗಳಲ್ಲಿ ನಾವು ಮಾಡತಕ್ಕಂತಹ ಕರ್ಮಗಳಿಂದ ಆ ಕೃಷ್ಣನನ್ನು ಭಗವಂತನನ್ನು ಪ್ರೀತಿಗೊಳಿಸಿದಾಗ ಮಾತ್ರ ಅದು ನಮಗೆ ಸನ್ಮಂಗಲವಾಗಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ಇವತ್ತಿನ ದಿವಸ ಪರಿಹಾರ ರೂಪದೊಳಗೆ ಈ ಮಂತ್ರವನ್ನು ಹೇಳಬೇಕು ಯಾವಾಗ ಹೇಳಬೇಕ್ರಿ ನಿಮಗೆ ಯಾವಾಗ ಸಮಯ ಸಿಗ್ತದೆ ಯಾವಾಗ ನನ್ನನ್ನು ನಾನು ಕೃಷ್ಣನಲ್ಲಿ ತೊಡಗಿಸಿಕೊಳ್ಳಬಲ್ಲೇ ಅಂತನ್ನುವಂತಹ ವಿಚಾರ ಬುದ್ಧಿ ಸಮಯ ಇದೆಲ್ಲವೂ ಸಿಗ್ತದೆ ಆ ಸಮಯದಲ್ಲಿ ನೀವು ಇದನ್ನು ಹೇಳಬೇಕು ಇದನ್ನು ಎಷ್ಟು ಶುದ್ಧತೆಯಿಂದ ಹೇಳ್ಬೋದು ಶುದ್ಧ ಶುದ್ಧವಾದಂಥ ಮನಸ್ಸಿತ್ತು ಅಂತಂದರೆ ಅದಲ್ಲಿ ಹೇಳ್ಬೋದು ಶುದ್ಧವಾದಂಥ ಮನಸ್ಸನ್ನು ಇಟ್ಕೊಂಡು ಹೇಳಿದಾಗ ನಿಮಗೆ ವಿಶೇಷವಾದಂಥ ಫಲ ಸಿಗ್ತದೆ ಆದರೂ ಕೂಡ ನಮಗೆ ಇದು ಇನ್ನೂ ಎಫೆಕ್ಟಿವ್ ಆಗಬೇಕ್ರಿ ಅಂತಂದರೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಹೇಳ್ರಿ ಸಾಯಂಕಾಲ ದೀಪ ಹಚ್ಚುವ ಮುಂದಾಗಿ ಹೇಳ್ರಿ ರಾತ್ರಿ ಮಲಿಗೆ ಕೊಳ್ಳೋ ಮುಂದಾಗಿ ಹೇಳ್ರಿ ಯಾಕೆ ಈ ಮೂರೂ ಸಮಯಗಳು ಅಷ್ಟೇ ಮಹತ್ತರವಾದದ್ದು ಯಾಕೆ ಬೆಳಗ್ಗೆದ್ದು ದಿನವನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ ದೀಪವನ್ನು ಹಚ್ಚಿ ನಾವು ದಿನದ ಕೆಲಸ ಕಾರ್ಯಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ರಾತ್ರಿ ಸಮಯದಲ್ಲಿ ನಾಳಿನ ದಿವಸ ಏನು ಮಾಡಬೇಕು ಅಂತನ್ನುವ ವಿಚಾರವನ್ನು ಮಾಡ್ತಾ ಇದ್ದೇವೆ ಸೊ ಈ ಒಂದು ಮೂರೂ ಕಾಲಗಳಲ್ಲಿ ಮೂರೂ ಪ್ರಭೆಗಳಲ್ಲಿ ಈ ಮಂತ್ರವನ್ನು ಅವಶ್ಯವಾಗಿ ಹೇಳಬೇಕು ಈ ಮಂತ್ರವನ್ನು ನನ್ನ ಕಡೆಯಿಂದ ಭಾಳ ಸತ ಹೇಳಿಕ್ಕೆ ಸಾಧ್ಯ ಆಗಂಗಿಲ್ಲ ಇದನ್ನು ನಾನು ಕೇಳಿಸ್ಕೊಳ್ಳಿಲ್ಲ ಸರಿಯಾಗಿ ಅಂತಂತಂದರೆ ಇದನ್ನು ಕೃಷ್ಣ 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 ಅಂಥೇಳಿ ಮೂರು ಬಾರಿ ನೀವು ಆ ಕೃಷ್ಣನ ಸ್ಮರಣೆ ಮಾಡಿ ಅವನಿಗೆ ವ್ಯಸ್ತವಾಗಿ ಸಮಸ್ತವಾಗಿ ನಿಮ್ಮನ್ನು ನೀವು ಸಮರ್ಪಿಸಿಕೊಂಡ್ರಿ ಅಂತಂದರೆ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅವಶ್ಯವಾಗಿ ಜಯ ಆಗ್ತದೆ ಅಂತ ನಾವೀಗ ಆಯುರ್ವೇದದ ಭಾಗದಲ್ಲಿ ಇದ್ದೇವೆ ಆಯುರ್ವೇದದ ಭಾಗದಲ್ಲಿ ಒಂದು ವಿಶೇಷವಾದಂತಹ ಮಾತು ಅದೇನು ಅಂತಂದರೆ ಅಜಾವತ ಚರ್ವಣಂ ಕುರಿಯಾತ್ ಅಂತ ಏನು ಏನು ಆಚಾರ ಹಿಂಗಂದ್ರೆ ಏನು ಅಜಾವತ ಚರ್ವಣಂ ಕುರಿಯಾತ್ ಅಂತಂದ್ರೆ ಏನು ಅಂತಂದರೆ ಮೇಕೆ ಯಾವ ರೀತಿಯಾಗಿ ಬಾಯಾಡಿಸ್ತದೋ ಆ ರೀತಿಯಾಗಿ ನಾವು ಆಹಾರವನ್ನು ನಿರಂತರವಾಗಿ ಬಾಯಾಡಿಸ್ಕೊಂಡು ತಿನ್ನಬೇಕು ಅಂದರೆ ಹೇಳ್ತಾರೆ ಏನು ಸೈನ್ಸ್ ಸೈನ್ಸಿನ ಏ ಇಲ್ಲ ಅದನ್ನು ಮೂವತ್ತ್ಮೂರು ಸತ ಆಗಿಯುದೇ ತಿನ್ನಬೇಕು ಪ್ರತಿಯೊಂದು ತುತ್ತನ್ನು ಅಷ್ಟು ಟೈಮ್ ಇರ್ತದೆ ನಾವೇನು ಮಾಡ್ತೇವೆ ಬಡ ಬಡ ಬಾಯಲ್ಲಿ ಹಾಕೊಳ್ತೇವೆ ಒಂದು ಎರಡು ಸತ ಆಗ್ದಂಗೆ ಮಾಡ್ತೇವೆ ಹಾಕ್ಬಿಡ್ತೇವೆ ಆದರೆ ಆಯುರ್ವೇದ ಏನು ಹೇಳ್ತದೆ ಅಂತಂದರೆ ಅಜಾವತ್ ಚರ್ವಣಂ ಕುರಿಯಾತ್ ಎಷ್ಟು ಬಾರಿ ಸಾಧ್ಯವಾಗ್ತದೋ ಅಷ್ಟು ಬಾರಿ ಆ ಒಂದು ಅನ್ನದಲ್ಲಿ ಅಥವಾ ನೀವು ಯಾವ ಪದಾರ್ಥವನ್ನು ತಿಂದಿರ್ತೀರಿ ಆ ಪದಾರ್ಥದಲ್ಲಿರ್ತಕ್ಕಂತಹ ರಸ ನಿಮ್ಮ ನಾಲಿಗೆಯೊಳಗೆ ಮುಖಾಂತರವಾಗಿ ಹರಿದು ಅದು ಹೊಟ್ಟೆಯೊಳಗಡೆ ಸೇರಿಕೊಳ್ಬೇಕು ಈ ರೀತಿಯಾಗಿ ಮಾಡೋದರಿಂದ ಏನಾಗ್ತದ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಕೆಲವೊಮ್ಮೆ ಜಠರಾಗ್ನಿಗೆ ಆ ಎಲ್ಲ ರಸವನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅದನ್ನು ನುರಿಸ್ಲಿಕ್ಕೆ ಅಂತಲೇ ದೇವರ ಹಲ್ಲುಗಳನ್ನು ಕೊಟ್ಟಿದ್ದಾನೆ ಆ ಹಲ್ಲುಗಳಲ್ಲಿ ನಾವೇನು ಮಾಡಬೇಕು ಅಜಾವತ ಮೇಕೆಯಂತೆ ಅದನ್ನು ಬಾಯಿ ಆಡಿಸ್ಬೇಕು ಚೆನ್ನಾಗಿ ಬಾಯಿ ಆಡಿಸಿ ತದನಂತರದಲ್ಲಿ ಅದನ್ನು ನಾವು ಹೊಟ್ಟೆಗೆ ಕಳಿಸಬೇಕು ಅದಕ್ಕೆ ನಾವು ಏನು ಮಾಡಬೇಕು ಇದರಿಂದ ಏನಾಗ್ತದೆ ಅಂತಂದ್ರೆ ನಮ್ಮ ಎಲ್ಲ ರೀತಿಯಾದಂತಹ ಕರ್ಮಗಳಲ್ಲಿ ಶುದ್ಧಿನೂ ಸಿಗ್ತದೆ ಮತ್ತು ವಿಶೇಷವಾಗಿ ಆಹಾರ ಶುದ್ಧಿಯೂ ಆಗ್ತದೆ ಆಹಾರ ಶುದ್ಧಿ ಹೆಂಗಾಗ್ತದೆ ಅಂತಂತಂದರೆ ಆಹಾರ ಶುದ್ಧವಾಗಿ ಹೊಟ್ಟೆಗೆ ಹೋದಾಗ ದೇಹ ಶುದ್ಧಿ ಆಗ್ತದೆ ದೇಹದಲ್ಲಿ ಶುದ್ಧವಾದಂತಹ ಆಹಾರ ಹೋದಾಗ ಜೀರ್ಣಕ್ರಿಯೆಯೂ ಶುದ್ಧವಾಗ್ತದೆ ನಮಗೆ ಯಾವುದೇ ರೀತಿಯಾದಂತಹ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಆಗುವುದಿಲ್ಲ ಮತ್ತು ಇದರಿಂದ ನಾವು ಏನು ಬಹಿರ್ದೇಶಕ್ಕೆ ಹೋಗ್ತೇವೆ ಅಲ್ಲಿಯೂ ಕೂಡ ನಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗುವುದಿಲ್ಲ ಅದಕ್ಕೆ ಆಹಾರವನ್ನು ಅಜಾವತ್ ಚರ್ವಣಂ ಕುರಿಯಾತ್ ಚೆನ್ನಾಗಿ ನಾವು ಅಜದಂತೆ ಮೇಕೆಯಂತೆ ಆಹಾರವನ್ನು ಚರಸ್ಬೇಕು ಅದನ್ನು ನಾವು ಏನು ಮಾಡಬೇಕು ಎಷ್ಟು ಬಾರಿ ಸಾಧ್ಯವಾಗ್ತದೆ ಅಷ್ಟು ಬಾರಿ ಅದನ್ನು ಅಗದು ತಿನ್ನುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತನ್ನುವಂಥದ್ದನ್ನು ಇವತ್ತಿನ ದಿವಸ ಆಯುರ್ವೇದದ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಇಂತಹ ಹತ್ತು ಹಲವಾರು ವಿಶೇಷಗಳನ್ನು ಒಳಗೊಂಡಂತಹ ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗ್ತಾ ಇದೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ ನಿಮ್ಮ ಎಲ್ಲ ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನು ಈ ಕೆಳ ಕಾಣುವಂತಹ ದೂರವಾಣಿಗೆ ಅವಶ್ಯವಾಗಿ ನೀವು ಫೋನ್ ಮಾಡಿ ತಿಳಿಸಿ ನಿಮ್ಮವರಿಗೆ ಈ ಕಾರ್ಯಕ್ರಮ ಬೆಳಗ್ಗೆ ಏಳುವರೆಯಿಂದ ಎಂಟು ಗಂಟೆವರೆಗೆ ನಿಮ್ಮ ಜೀ ಕನ್ನಡ ನ್ಯೂಸಲ್ಲಿ ಸೋಮವಾರದಿಂದ ಹಿಡ್ಕೊಂಡು ರವಿವಾರದವರೆಗೂ ಕೂಡ ನಿತ್ಯ ನಿರಂತರವಾಗಿ ಬೆಳಗ್ಗೆ ಏಳುವರೆಯಿಂದ ಎಂಟು ಗಂಟೆವರೆಗೂ ಕೂಡ ಬರ್ತದೆ ನೀವು ಇದನ್ನು ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಅದೇ ರೀತಿಯಾಗಿ ಜೀ ಫೈ ಆ್ಯಪ್ನಲ್ಲಿಯೂ ಕೂಡ ನೋಡಬಹುದು ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳಿತಾಗಲಿ ಶುಭವಾಗಲಿ ಪ್ರತಿಕ್ಷಣದ ಸುದ್ದಿಗಾಗಿ ಝಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ